ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಸ್ಕೀಮ್ ಇರುತ್ತಾ ಇರಲ್ವಾ? ಇದರ ಜೊತೆಗೆ ಈ ಇಬ್ಬರು ಮಹನೀಯರ ಹೇಳಿಕೆಗಳೇನಿದೆ, ಇದರ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಸ್ಕೀಮ್ ಇರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಸಂಶಯ ಮತ್ತು ಗೊಂದಲ ಶುರುವಾಗ್ತಾ ಇದೆ. ಹಾಗಾದ್ರೆ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಏನು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದಾರೆ, ಅವು ಚುನಾವಣೆ ನಂತರನೂ ಕೂಡ ಮುಂದುವರಿಯುತ್ತಾ 5 ವರ್ಷಗಳ ಕಾಲ ಈ ಗ್ಯಾರಂಟಿ ಸ್ಕೀಮ್ಗಳು ಇರುತ್ತಾ ಇರಲ್ವಾ, ಇವುಗಳೆಲ್ಲವೂ ಕೂಡ ಡಿಸೈಡ್ ಆಗೋದು ಲೋಕಸಭೆ ಚುನಾವಣೆಯಲ್ಲಿ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ. ಹಾಗಾದರೆ ಈ ಮಾತಿನ ಮರ್ಮವೇನು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದೆ ಏನು ಮಾಡುತ್ತೆ, ಇವುಗಳೆಲ್ಲವಕ್ಕೂ ಕೂಡ ಒಂದು ವಿವರಣೆಯನ್ನು ನೀಡುವಂಥ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಸ್ಟೇಟ್ಮೆಂಟ್ಗಳು ಜನರನ್ನು ಯಾವ ರೀತಿಯಾಗಿ ರಾಜಕಾರಣಕ್ಕೆ ತಿರುಗಿಸ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು. ಬನ್ನಿ ಅದ್ರ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸಿದ್ದೇನೆ. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರಕ್ಕೆ ಬರುವ ಮುನ್ನ ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದು ಈ 5 ಪಂಚ ಸ್ಕೀಮ್ಗಳಿಂದವೆ, ಆ ಪಂಚ ಸ್ಕೀಮ್ಗಳು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಲೇ ಹೇಳಿ ಜನರ ಮುಂದೆ ಹೋಗಿದ್ರು. ಸೊ ಅವುಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಜನರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸಂಪೂರ್ಣವಾದಂಥ ಬಹುಮತವನ್ನು ಕೊಟ್ಟರು. ಬಹುಮತ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ರೀತಿಯಾಗಿ ಕಾಂಗ್ರೆಸ್ ಒಂದೊಂದಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ತರಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಯಾವ್ಯಾವ ಗ್ಯಾರಂಟಿ ಸ್ಕೀಮ್ಗಳು ಅಂದರೆ, ಒಂದು ಅನ್ನಭಾಗ್ಯ, ಈ ಹಿಂದೆನೂ ಕೂಡ ಅನ್ನಭಾಗ್ಯ ಸ್ಕೀಮ್ ಇತ್ತು, ಬಟ್ ಈ ಸಾರಿ ಅನ್ನಭಾಗ್ಯ ಸ್ಕೀಮ್ 5 ಕೆಜಿ ಹೆಚ್ಚುವರಿ ಆಗಿ, ಅಂದರೆ 10 ಕೆಜಿ, ತಲಾ ಒಬ್ಬೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತೇಳಿ ಮುಂದಾದರೂ 5 ಕೆಜಿ ಅಕ್ಕಿಯನ್ನೇನೋ ಕೊಡ್ತಾ ಇದ್ದಾರೆ. ಆದರೆ ಅದರ ಬದಲಾಗಿ ಇನ್ನೂ 5 ಕೆಜಿ ಬದಲಾಗಿ ಅಲ್ಲ, ಇನ್ನೂ ಎಕ್ಸ್ಟ್ರಾ 5 ಕೆಜಿಯನ್ನು ಕೊಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಇವ್ರು ಕೇಳಿದ್ರೆ ಅಕ್ಕಿ ಸಿಗಲಿಲ್ಲ. ಸೊ ಈ ಕಾರಣಕ್ಕಾಗಿ 5 ಕೆಜಿಗೆ ಅದರ ಬದಲಾಗಿ ಹಣವನ್ನು DBT ಮೂಲಕ ಹಣವನ್ನು ಕೊಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕೂಡ ಈ ಪ್ರೊಸೆಸ್ ನಡೀತಾ ಇದೆ. ಒಂದಷ್ಟು ದಿನಗಳು ಆಚೆ ಈಚೆ ಆಗ್ತಾ ಇರೋದು ಹೊರತುಪಡಿಸಿದಂತೆ ಶೇಕಡಾ 90% ಜನರು ಫಲಾನುಭವಿಗಳು, ಯಾರ್ಯಾರು BPL ಕಾರ್ಡ್ದಾರರಿದ್ದೀರಿ, ಅಂತ್ಯೋದಯ ಕಾರ್ಡ್ದಾರರಿದ್ದೀರಿ, ಅವರೆಲ್ರಿಗೂ ಕೂಡ ಅಕ್ಕಿ ಸಿಗ್ತಾ ಇದೆ. ಮತ್ತು ಜೊತೆಗೆ 5 ಕೆಜಿ ಅಕ್ಕಿಯ ಬದಲಾಗಿ DBT ಹಣನೂ ಕೂಡ ಸಿಗ್ತಾ ಇದೆ. ಇದರಲ್ಲಿ ತಾಂತ್ರಿಕ ಕಾರಣಗಳಿಂದ ಬರದೇ ಇರೋರ ಸಂಖ್ಯೆನೂ ಕೂಡ ಇದೆ, ಅದು ಒಂದಷ್ಟು ಸಂಖ್ಯೆ ಇರೋದು ಸತ್ಯ. ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಯಾರ್ಯಾರು ಈ ರೀತಿ ತಾಂತ್ರಿಕ ಕಾರಣಗಳಿದ ತೊಂದರೆಯಿಂದ ಇನ್ನೂ ಕೂಡ ಅಕ್ಕಿಯ ಹಣವನ್ನು DBT ಹಣವನ್ನು ಪಡೆದಿಲ್ಲ, ಅವ್ರಿಗೆ ಕೂಡಲೇ ಅಕ್ಕಿ ತೆಗೆದುಕೊಳ್ಳಿ, ಅದಕ್ಕೆ ಏನೇನು ಬೇಕೋ ಮಾರ್ಗೋಪಾಯಗಳನ್ನು ಕೂಡ ಸರ್ಕಾರ ಸೂಚನೆ ನೀಡ್ತಾ ಇದೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಕೂಡ ಈ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಅದರ ಪ್ರತಿಶತ ಭಾಳ ಕಡಿಮೆ ಆಗ್ತಾನೆ ಬರ್ತಾ ಇದೆ, ಅಂದರೆ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಎರಡನೇ ಭಾಳ ಪ್ರಮುಖವಾದಂಥ ಯೋಜನೆ ಅಂದರೆ ಮಹಿಳೆಯರಿಗೆ ಮಾಡಿದಂಥ ಯೋಜನೆ, ಇದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಮನೆಯೊಡತಿಗೆ 2000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಕಳೆದ 4-5 ತಿಂಗಳಿಂದ ಕೂಡ ಪ್ರತಿ ತಿಂಗಳು ಮನೆಯೊಡತಿಯರಿಗೆ ಹಣವನ್ನು 2000 ರೂಪಾಯಿ, ತಲಾ 2000 ರೂಪಾಯಿ ಹಣವನ್ನು DBT ಮೂಲಕ ಅವರ ಬ್ಯಾಂಕ್ ಖಾತೆಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ತಾಂತ್ರಿಕ ಕಾರಣಗಳಿದ್ದಾವೆ, ತಾಂತ್ರಿಕ ಸಮಸ್ಯೆ ಇದೆ. ಈ ಹಿನ್ನೆಲೆಯಲ್ಲಿ ಶೇಕಡಾ 80-85% ಹಣ ಮನೆಯೊಡತಿಯರಿಗೆ ಹೋಗ್ತಾ ಇದೆ. ಇನ್ನುಳಿದಂಥ 15%ನಲ್ಲಿ 5-7% ಯಾರೂ ಕೂಡ ಅರ್ಜಿಯನ್ನು ಇದುವರೆಗೂ ಹಾಕಿಲ್ಲ. ಸೊ ಹಾಕಿದರೆ ಅವ್ರಿಗೂ ಕೂಡ ಬರುತ್ತೆ. ಇನ್ನುಳಿದಂಥ 7-8% ಅವ್ರು ಯಾರಿಗೂ ಕೂಡ ಇನ್ನೂ ತಾಂತ್ರಿಕ ಕಾರಣಗಳಿಂದ ಇದುವರೆಗೂ ರಿಸೀವ್ ಮಾಡಿಕೊಂಡಿಲ್ಲ. ಅವ್ರಿಗೂ ಕೂಡ ಸಹಿತ ಗ್ರಾಮ ಪಂಚಾಯತಿ ವಾರು, ವಾರ್ಡ್ ವಾರು ಮತ್ತು ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಅವುಗಳ ಮೂಲಕ ಸಾಧ್ಯ ಆದಷ್ಟು ಬೇಗ ಅವರ ತಾಂತ್ರಿಕ ಕಾರಣಗಳು ಏನಿದ್ದಾವೆ, KVC ಇರ್ಬೋದು, ಬ್ಯಾಂಕ್ ಸೀಡಿಂಗ್ ಆಗದೆ ಇರೋದು, ಇವುಗಳೆಲ್ಲವನ್ನು ಕೂಡ ಹಣವನ್ನು ಸಾಧ್ಯ ಆದಷ್ಟು ಬೇಗ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದರ ಜೊತೆಗೆ 3ನೇ ಸ್ಕೀಮ್, ಶಕ್ತಿ ಸ್ಕೀಮ್, ಆರಂಭದ ಮೊದಲನೇ ದಿನದಿಂದನೂ ಕೂಡ ಯೂಸ್ ಆಗ್ತಾ ಇದೆ. ಮಹಿಳೆಯರು ಸಾರಿಗೆ ವಾಹನಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು. ಅದು ಸಾರಿಗೆ ಕೆಂಪು ಬಸ್ಗಳಲ್ಲಿ ಮಾತ್ರ, AC ಬಸ್ಗಳಲ್ಲಿಲ್ಲ, ಸ್ಲೀಪರ್ ಬಸ್ಗಳಲ್ಲಿಲ್ಲ ಮತ್ತು ರಾಜಹಂಸ ಬಸ್ಗಳಲ್ಲಿ ಈ ಅವಕಾಶ ಇಲ್ಲ. ಬಟ್ ಇದರದ್ರಿಂದಾಗಿ ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ. ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳಿಗೆ ಅತಿ ಹೆಚ್ಚು ಹೋಗ್ತಾ ಇದ್ದಾರೆ. ತಮ್ಮ ಗಂಡನ ಮನೆಗೆ ಅಥವಾ ತವ್ರ ಮನೆಗೆ ಹೋಗ್ಲಿಕ್ಕೂ ಕೂಡ ಭಾಳ ಅನುಕೂಲ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಇದು ತುಂಬ ಸದುಪಯೋಗ ಆಗ್ತಾ ಇದೆ. ಸೊ ಈ 3 ಸ್ಕೀಮ್ಗಳು ಭಾಳ
ತುಂಬಾ ಯೂಸ್ಫುಲ್ ಆಗ್ತಾ ಇರೋದು. ಇದ್ರ ಜೊತೆಗೆ ನಾಲ್ಕನೇ ಸ್ಕೀಮ್ ಕೂಡ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಆ ಸ್ಕೀಮ್ ಎಲ್ರಿಗೂ ಕೂಡ ಗೊತ್ತಿರೋದು, ಯಾಕಂದ್ರೆ ಕಳೆದ 4 ತಿಂಗಳಿಂದ ಕೂಡ 80% ಜನರು ಯಾರು ಕೂಡ ಯಾರು 200 ಯೂನಿಟ್ ಒಳಗಡೆ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ ಅಂಡ್ ಆವರೇಜ್ ಅನ್ನ ಚೆಕ್ ಮಾಡಿದಾಗ ಅಂದ್ರೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಯಾರು ಕೂಡ, ಬಹುತೇಕ 70-80% ಜನ ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಯಾಕೆ ಅಂದ್ರೆ ಗೃಹಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು ನಿಮಗೆ ಉಚಿತವಾಗಿ ಕರೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಒಂದಷ್ಟು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿ ಪ್ರತಿ ವರ್ಷ ಅವ್ರು ಎಷ್ಟು ಬಳಕೆ ಮಾಡ್ತಾರೆ ಅಷ್ಟು ಮಾತ್ರ ಕರೆಂಟ್ ಅನ್ನ ಕೊಡ್ತೀವಿ ಅನ್ನೋದನ್ನ ಕೆಳಗಡೆ ಸ್ಟಾರ್ ಹಾಕಿ ಷರತ್ತು ಅನ್ವಯವಾಗುತ್ತೆ ಅನ್ನೋ ರೀತಿಯಾಗಿ ಕೊಟ್ರು. 200 ಯೂನಿಟ್ ಅಂತ ಮೇಲೆ ಹೆಸರಿಗೆ ಮಾತ್ರ ಹೇಳಿದ್ರು, ಆದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದು ನೀವು 1 ವರ್ಷಕ್ಕೆ ಎಷ್ಟು ಯೂನಿಟ್ಗಳನ್ನ ಬಳಸ್ತೀರಿ ಅದು 200 ಯೂನಿಟ್ ಒಳಗಡೆ ಇತ್ತು ಅಂದ್ರೆ ನಿಮಗೆ ಕೊಡ್ತೀವಿ, ಅದಕ್ಕೆ ಪ್ಲಸ್ 10% ಹೆಚ್ಚುವರಿ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದು ಕೂಡ ಬಹಳ ಯೂಸ್ಫುಲ್ ಆಗ್ತಾ ಇದೆ, ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಹುತೇಕ 70% ಗೃಹಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಉಚಿತ ಕರೆಂಟ್ ಅನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ 4 ಸ್ಕೀಮ್ಗಳು ತುಂಬಾ ಜನಪ್ರಿಯವಾಗಿದ್ದಾವೆ, ಅತಿ ಹೆಚ್ಚು ಜನರಿಗೆ, ಮಧ್ಯಮ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ BPL ಕಾರ್ಡ್ ಜೊತೆಗೆ APL ಕಾರ್ಡ್ದಾರರು ಕೂಡ ಫಲಾನುಭವಿ ಆಗ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾದಂತಹ ವಿಚಾರ. ಸರ್ಕಾರಿ ನೌಕರರು ಕೂಡ ಫಲಾನುಭವಿ ಆಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇರೋದು. ಇನ್ನು 5ನೇ ಸ್ಕೀಮ್ ಅನುಷ್ಠಾನ ಆಗ್ತಾ ಇದೆ, ಅದು ಯುವನಿಧಿ ಸ್ಕೀಮ್. ಪದವೀಧರರು ಯಾರ್ಯಾರು ಕಳೆದ ವರ್ಷ ಪಾಸ್ ಆಗಿದ್ದಾರೆ ಅವ್ರು ಇನ್ನೂ ಕೂಡ ಕೆಲಸ ಸಿಕ್ಕಿಲ್ಲ ಅನ್ನೋದಾದ್ರೆ ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಡಿಪ್ಲೊಮಾ ಹೋಲ್ಡರ್ಸ್ ಆದರೆ 1,500 ಹಣ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆ ಪ್ರಕ್ರಿಯೆ ಶುರು ಆಗಬೇಕಾಗಿದೆ. ಈ ಹೊತ್ತಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ, ಶುರು ಆಗ್ತಾ ಇದೆ. ಇನ್ನೆರಡು ತಿಂಗಳಲ್ಲಿ ಅನೌನ್ಸ್ ಕೂಡ ಆಗುತ್ತೆ. ಆ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಾವೇರಿ. ಇದರ ಹಿನ್ನೆಲೆಯಲ್ಲಿ ಮೊದಲು ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ನೀಡಿದಂಥ ಶಾಸನದಲ್ಲಿ ನೀಡಿದಂಥ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಏನು ಅಂತಂದರೆ, ನಮ್ಮಪ್ಪ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿದ್ದರೆ ಗ್ಯಾರಂಟಿ ಸ್ಕೀಮ್ಗಳೆಲ್ಲವೂ ಕೂಡ ಮುಂದುವರಿತವೆ, ನಿಮ್ಮ ಬೆಂಬಲ ಬೇಕು, ಜನರ ಬೆಂಬಲ ಬೇಕು ಅಂಥೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದರು. ಹಾಗಾದರೆ CM ಬದಲಾವಣೆ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆ ನಡೀತಾ ಇದೆ. DK ಶಿವಕುಮಾರ್ ಅವರು 2.5 ವರ್ಷದ ಸೂತ್ರ ಏನು ಇದೆ ಅಂತೇನು ಮಾತಾಡ್ಕೊಳ್ತಾ ಇದ್ದಾರಲ್ಲ ರಾಜಕೀಯ ವ್ಯಾಪ್ತಿಯಲ್ಲಿ. ಸೊ ಹಾಗೊಂದು ವೇಳೆ ಏನಾದರೂ ಆಯಿತು ಅಂದರೆ DCM ಆಗಿರುವಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಗ್ಯಾರಂಟಿ ಸ್ಕೀಮ್ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂಥ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಸಂಶಯಗಳು ಉದ್ಭವ ಆಗುತ್ತೆ. ಸಹಜವಾಗಿ ಜನರು ಹಾಗಾದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಈ ಗ್ಯಾರಂಟಿ ಸ್ಕೀಮ್ ಇರಲ್ವಾ ಅನ್ನೋ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಇದರ ಜೊತೆಗೆ ನಿನ್ನೆ ಅಷ್ಟೇ ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ನೀಡಿದಂಥ ಹೇಳಿಕೆ ಬಹಿರಂಗವಾಗಿ ಲೋಕಸಭೆ ಚುನಾವಣೆಯ ಪ್ರಚಾರದ ಹಿನ್ನೆಲೆಯಲ್ಲೇ ಮಾತಾಡಿದ ರೀತಿಯಾಗಿತ್ತು ಆ ಹೇಳಿಕೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ 2 ಸಾಮ್ಯತೆಗಳನ್ನು ಶುರು ಮಾಡ್ತಾರೆ. ಒಂದು, ನಿಮಗೆ ರಾಮ ಮಂದಿರ ನಿರ್ಮಾಣ ಮಾಡಿ ಅಕ್ಷತೆ ಕೊಡುವಂಥ ಪಕ್ಷ ಬೇಕು, ಅಥವಾ ಗ್ಯಾರಂಟಿ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದಂಥ ಪಕ್ಷ ಬೇಕು ನಿಮಗೆ, ಅಧಿಕಾರಕ್ಕೆ ಯಾರು ಬರಬೇಕು ಅಂತೇಳಿ. ಅಫ್ಕೋರ್ಸ್ ಕಾಂಗ್ರೆಸ್ ಸರ್ಕಾರ ಘೋಷಣೆಗಳನ್ನು ಮಾಡಿತು, ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಪಂಚ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತೇಳಿ. ಅಧಿಕಾರಕ್ಕೆ ಬಂದಾಗಿದೆ, ಅನುಷ್ಠಾನ ಮಾಡಿದರೆ ಇನ್ನೂ ಒಂದು ಗ್ಯಾರಂಟಿ ಸ್ಕೀಮನ್ನು ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಲೋಕಸಭಾ ಚುನಾವಣೆ ಈ ಹೊತ್ತಲ್ಲಿ ಬಾಲಕೃಷ್ಣ ಅವರ ಹೇಳಿಕೆ ಸಾಕಷ್ಟು ರೀತಿಯಾಗಿ ಜನರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀವು ಮನವಿ ಮಾಡಿಕೊಂಡಿದ್ರಿ, ಪ್ರಣಾಳಿಕೆ ಕೊಟ್ಟಿದ್ರಿ, ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೀರಿ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ ಈ ಲೆವೆಲ್ಗೆ ಬಹುಮತ ಬರುತ್ತೆ ಅಂತೇಳಿ. ಬಹುಮತ ಬಂದಿದೆ, ಈಗ ಅನುಷ್ಠಾನ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು. ಸೊ ಇಂಥ ಹೊತ್ತಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದಂಥ ಹೇಳಿಕೆ ಏನಿದೆ ಈ ಹೊತ್ತಲ್ಲಿ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಬೇಕು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬೆಂಬಲವನ್ನು ಕೊಡಬೇಕು, ಅತಿ ಹೆಚ್ಚಿನ ಸ್ಥಾನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಸದರು ಆಗಬೇಕು ಅಂತ ಕೇಳ್ತಾರೆ. ಆ ಸ್ವಾಮಿ, ಇಲ್ಲಿ ಜನರು ಮಾತಾಡ್ತಿರುವಂಥ ಪ್ರಶ್ನೆ ನಿಮಗೆ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಕೇಳಿದ್ರಿ, ಅದೇ ರೀತಿಯ ಜನರು ಕೂಡ ವೋಟ್ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ.
ಲೋಕಸಭಾ ಚುನಾವಣೆಗೆ ಇದನ್ನ ಯಾಕೆ ತರ್ತಾ ಇದ್ರಿ, ರಾಜಕಾರಣಕ್ಕೆ ಯಾಕೆ ತರ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮಗೆ ನೀವು ಕೇಳಿದ್ದು ವಿಧಾನಸಭೆ ಚುನಾವಣೆಗೆ, ಅದರ ಹಿನ್ನೆಲೆಯಲ್ಲಿ ನಿಮಗೆ ಬಹುಮತನ ಕೂಡ ಕೊಟ್ಟಿದ್ದಾರೆ, ಸರ್ಕಾರ ರನ್ ಆಗ್ತಾ ಇದೆ. ಸೊ ಇಂಥ ಹೊತ್ತಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಜನರಲ್ಲಿ ಗೊಂದಲ ಮೂಡಿಸಲ್ವೇ, ಏನ್ ಮಾಡಬೇಕು ಅಂತೇಳಿ. ಅಂದ್ರೆ ಬಲವಂತವಾಗಿ ಇಂಡೈರೆಕ್ಟ್ ಆಗಿ ನೀವು ನಮಗೆ ಓಟ್ ಹಾಕ್ಬೇಕು ಅನ್ನೋ ರೀತಿಯಾಗಿ ಕೇಳದಂತಿದೆ. ಇಲ್ಲದೆ ಹೋದ್ರೆ ಲೋಕಸಭೆಯಲ್ಲಿ ಒಂದು ವೇಳೆ ಏನಾದರೂ ಕಡಿಮೆ ಸ್ಥಾನಗಳು ಕಾಂಗ್ರೆಸ್ಗೆ ಬಂತು ಅಂದರೆ ಮುಂದೆ ಈ ಗ್ಯಾರಂಟಿ ಸ್ಕೀಮ್ಗಳು ಇರಲ್ವಾ ಅನ್ನುವಂತ ಪ್ರಶ್ನೆನ ಜನರೇ ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಈ ರೀತಿಯಾದಂತ ಕೆಲ ಹೇಳಿಕೆಗಳಿಂದ. ನಿಜವಾಗ್ಲೂ ಕೂಡ ರಾಜಕಾರಣ ಎಲ್ಲಾ ಪಕ್ಷಗಳು ಕೂಡ ಮಾಡುತ್ತೆ, ಆದ್ರೆ ಜನಸಾಮಾನ್ಯರಿಗೆ, ನಾವು ಬಡವರಿಗೆ ಶ್ರಮಿಕರಿಗೆ ಅಂತೇಳಿ ತುಂಬಾ ಅನುಕೂಲ ಆಗ್ಲಿ ಅಂತೇಳಿ ಮಾಡಿರುವಂತ ಈ ಸ್ಕೀಮ್ಗಳಿಂದ ಬಹಳಷ್ಟು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳೆಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಖಂಡಿತವಾಗಿ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಇಂಥ ಹೊತ್ತಲ್ಲಿ ಏನಪ್ಪ ಇಲ್ಲಿವರೆಗೂ ನಾವು ತಗೊಂಡ್ಬಿಟ್ವಿ, ಈಗ 6 ತಿಂಗಳು ತಗೊಂಡಿದೀವಿ, ಎಂ ಪಿ ಚುನಾವಣೆಯಲ್ಲಿ ಒಂದು ವೇಳೆ ಏನಾದರೂ ಕಡಿಮೆ ಸ್ಥಾನಗಳು ಕಾಂಗ್ರೆಸ್ಗೆ ಬಂತು ಅಂತ ಅನ್ನೋದಾದರೆ ಗ್ಯಾರಂಟಿ ಸ್ಕೀಮ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾರಾ ಅನ್ನೋಂಥ ಪ್ರಶ್ನೆ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರನೇ ಹೇಳಬೇಕಾಗಿದೆ. ರಾಜಕಾರಣ ಮಾಡಿ, ರಾಜಕಾರಣಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ನಿಮ್ಮ ಪಾಡಿ ನಿಮ್ಮ ಮಾಡಿ. ಆದರೆ ಈ ಗ್ಯಾರಂಟಿ ಸ್ಕೀಮ್ಗಳ ಹಿನ್ನೆಲೆಯಲ್ಲೇ ರಾಜಕಾರಣ ಮಾಡೋದು ಎಷ್ಟು ಸರಿ ಅಂತೇಳಿ. ಅದರ ಜೊತೆಗೆ ಮತ್ತೊಂದು ಪಕ್ಷನೂ ಕೂಡ, ಬಿ ಜೆ ಪಿನೂ ಕೂಡ ರಾಜಕಾರಣವನ್ನು ಈ ಧರ್ಮದ ಆಧಾರದ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡ್ತಿರೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ. ಸೊ ಈ ಗ್ಯಾರಂಟಿ ಸ್ಕೀಮ್ಗಳು, ಯಾಕಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಅದು ಹಾಸು ಹೋಗ್ತಾ ಇದೆ. ಯಾಕಂದರೆ ಕರೆಂಟ್ ಬಿಲ್ ಉಚಿತವಾಗಿ, ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಉಚಿತವಾಗಿ ಕರೆಂಟ್ ಪಡಿತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ತಿಂಗಳು ಮನೆ ಹೊಡಿತೀರಿ, ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ. 10 ಕೆಜಿ ಅಕ್ಕಿ ಸಿಗ್ತಾ, 5 ಕೆಜಿ ಅಕ್ಕಿ ಸಿಕ್ಕರೆ 5 ಕೆಜಿ ಬದಲಾಗಿ ಡಿ ಬಿ ಟಿ ಮೂಲಕ ಹಣ ಸಿಗ್ತಾ ಇದೆ, ಫ್ರೀ ಬಸ್ ಇದೆ. ಸೊ ಇಷ್ಟೆಲ್ಲ ಸ್ಕೀಮ್ಗಳಿದ್ದಾವೆ. ಈ ಸ್ಕೀಮ್ಗಳಿರೋಂಥ ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಆದಮೇಲೆ ಇರುತ್ತೋ ಇಲ್ಲೋ ಅನ್ನುವಂಥ ಗೊಂದಲ ಯಾಕೆ, ಈ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿರ್ಧಾರವನ್ನು ಅಥವಾ ಭಾಳ ಸ್ಪಷ್ಟವಾದಂಥ ಸಂದೇಶವನ್ನು ಸರ್ಕಾರ ಕೊಡಬೇಕಾಗಿದೆ. ಇಲ್ಲದೇ ಇದ್ರೆ ಜನರಲ್ಲಿ ಏನಪ್ಪ ಮುಂದೇನು ಮಾಡ್ತಾರೆ ಇವರು ಸರ್ಕಾರ, ಹಾಗಂತ ನಾವು ಈ ಜನರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾ, ಪರೋಕ್ಷವಾಗಿ ಕೇಳ್ಕೊಳ್ತಾ ಇರೋದು ಈ ರೀತಿನಾ, ನಾವು ಎಮ್ ಎಲ್ ಎಲೆಕ್ಷನ್ಗೆ ಕೇಳಿದ್ರು, ಎಮ್ ಎಲ್ ಎಲೆಕ್ಷನ್ಗೆ ನಾವು ಸಂಪೂರ್ಣವಂತ ಬೆಂಬಲ ಕೊಟ್ಟಿದ್ದೀವಿ, ಬಹುಮತ ಕೊಟ್ಟಿದ್ದೀವಿ, ಹಾಗಾದ್ರೆ ಎಂ ಪಿ ಚುನಾವಣೆಗೂ ಕೂಡ ನಾವು ಕೊಡಬೇಕಾ ಅಥವಾ ಕೊಡಬಾರ್ದಾ, ಏನು ಮಾಡಬೇಕು, ಈ ರೀತಿಯಾದಂಥ ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಸೊ ಈ ರೀತಿಯಾದಂಥ ಹೇಳಿಕೆಗಳು ರಾಜಕಾರಣಕ್ಕೆ ಯಾಕೆ ನೀವು ಇದನ್ನು ಆ್ಯಡ್ ಮಾಡ್ತಾ ಇದ್ರಿ, ನೀವು ಮೊದಲೇ ಹೇಳಿದಂತೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿದರೆ ಅನುಷ್ಠಾನ ಮಾಡಿದಿರಿ. ಸೊ ಈಗ ಯಾಕೆ ಈ ಪ್ರಶ್ನೆಗಳು ಅನ್ನುವಂಥ ಪ್ರಶ್ನೆ ಕೂಡ ಜನರಿಂದ ಮೂಡ್ತಾ ಇದೆ. ಅದೇ ರೀತಿಯಾಗಿ ರಾಮ ಮಂದಿರ ಮತ್ತು ಅಕ್ಷತೆ ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಕೇಳಿದಂಥ ಪ್ರಶ್ನೆ ನಿಮಗೆ, ರಾಮ ಮಂದಿರದ ಅಕ್ಷತೆ, ರಾಮ ಮಂದಿರ ನಿರ್ಮಾಣ ಮಾಡುವಂಥ ಪಕ್ಷ ಬೇಕು ಮತ್ತು ಅಕ್ಷತೆ ಬೇಕು ಅಥವಾ ನಿಮಗೆ ಗ್ಯಾರಂಟಿ ಸ್ಕೀಮ್ ಬೇಕು ಅಂತ ಪ್ರಶ್ನೆ ಮಾಡಿದಾಗ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಂದಿಗ್ಧ ಇದು. ಅವರು ನಿರ್ಧಾರ ಮಾಡ್ತಾರೆ, ಮತದಾರರು ನಿರ್ಧಾರ ಮಾಡ್ತಾರೆ, ಜನರು ನಿರ್ಧಾರ ಮಾಡ್ತಾರೆ. ಆದರೆ ಎಮ್ ಎಲ್ ಎ ಎಲೆಕ್ಷನ್ಗೆ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ಏನು ಅನುಷ್ಠಾನ ಮಾಡ್ತೀನಿ ಅಂತೇಳಿ, ಇಂಪ್ಲಿಮೆಂಟ್ ಮಾಡ್ತೀನಿ ಅಂತೇಳಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. ಸೊ ಈ ಹೊತ್ತಲ್ಲಿ ಈ ಪ್ರಶ್ನೆ ಯಾಕೆ, ಈ ಪ್ರಶ್ನೆನೂ ಮತ್ತು ಈ ಪ್ರಶ್ನೆನೂ ಎರಡೂ ಪಾರ್ಟಿಯವರು ಇವುಗಳನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚಕಾರ ಎತ್ತಾ ಇರೋದು. ಈ ವಿಡಿಯೋ ಮೂಲಕ ಎಂ ಪಿ ಎಲೆಕ್ಷನ್ ನಂತರ ಹೇಗಿರುತ್ತೆ ಅನ್ನೋ ಸಿಚುವೇಶನ್ ನೋಡ್ತಾ ಹೋದರೆ ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಸರ್ಕಾರ ಈ ಹಿಂದೆ 3 ತಿಂಗಳ ಹಿಂದೆ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಪ್ರತಿ ವರ್ಷ ಹೇಗೆ ಅಲೋಕೇಟ್ ಮಾಡಬೇಕು ಈ 5 ಸ್ಕೀಮ್ಗಳಿಗೆ ಅಂಥೇಳಿ ಸಪ್ರೇಟ್ ಆಗಿ ಅಲೋಕೇಷನ್ ಮಾಡಿರೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತ ಭಾವಿಸ್ತೀವಿ. ಆದರೆ ಹೇಳೋಕ್ಕಾಗಲ್ಲ ಸರ್ಕಾರಗಳು ಯಾವ ಕ್ಷಣಕ್ಕೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತವೆ ಅಂತೇಳಿ. ಸೊ ಇವೆಲ್ಲ ಕೂಡ ಗೊತ್ತಾಗಬೇಕು ಅಂದರೆ ಎಂ ಪಿ ಎಲೆಕ್ಷನ್ ನಂತರ ಹೇಗೆ ಯಾವ ಪಾರ್ಟಿಗೆ ಎಷ್ಟು ಸೀಟ್ಗಳು ಬಂದಿದ್ದಾವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬಹುದು ಅಂತಲೂ ಕೂಡ ಅನ್ಲಾಗ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಕಾಮೆಂಟ್ ಮಾಡೋದಿದ್ದರೆ ಕಾಮೆಂಟ್ ಮಾಡ್ಬೋದು.
ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ನ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18.